ಶ್ರೀಮದ್ ಭಗವದ್ಗೀತಾ 8ನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗ ಮುಂದುವರೆದ ಭಾಗ. ಪರಮಸಿದ್ಧಿಯನ್ನು ಪಡೆದ ಮಹಾತ್ಮ ಜನರು ನನ್ನನ್ನು ಪಡೆದುಕೊಂಡು ದುಃಖದ ಆಲಯವು ಮತ್ತು ಕ್ಷಣಭಂಗೂರವೂ ಆದ ಪುನರ್ಜನ್ಮವನ್ನು ಪಡೆಯುವುದಿಲ್ಲ. ಹೇ ಅರ್ಜುನನೇ, ಬ್ರಹ್ಮಲೋಕದವರೆಗೆ ಎಲ್ಲ ಲೋಕಗಳು ಪುನರಾವರ್ತಿಗಳಾಗಿವೆ. ಆದರೆ ಹೇ ಕುಂತಿಪುತ್ರನೇ, ನನ್ನನ್ನು ಪಡೆದ ನಂತರ ಪುನರ್ಜನ್ಮವು ಇರುವುದಿಲ್ಲ. ಏಕೆಂದರೆ ನಾನು ಕಾಲಾತೀತನಾಗಿದ್ದೇನೆ ಮತ್ತು ಈ ಎಲ್ಲ ಬ್ರಹ್ಮಾದಿ ಲೋಕಗಳು ಕಾಲನ ಮೂಲಕ ಸೀಮಿತವಾಗಿರುವುದರಿಂದ ಅನಿತ್ಯವಾಗಿವೆ. ಬ್ರಹ್ಮದೇವರ ಒಂದು ಹಗಲನ್ನು 1000 ಚತುರ್ಯುಗಗಳವರೆಗಿನ ಅವಧಿಯೆಂದು ಮತ್ತು ರಾತ್ರಿಯನ್ನು ಕೂಡ 1000 ಚತುರ್ಯುಗಗಳವರೆಗಿನ ಅವಧಿಯೆಂದು ಯಾವ ಪುರುಷರು ತತ್ವದಿಂದ ತಿಳಿಯುತ್ತಾರೋ ಆ ಯೋಗಿ ಜನರು ಕಾಲದ ತತ್ವವನ್ನು ತಿಳಿದವರಾಗಿದ್ದಾರೆ. ಸಂಪೂರ್ಣ ಚರಾಚರ ಪ್ರಾಣಿಗಳು ಬ್ರಹ್ಮನ ಹಗಲಿನ ಪ್ರವೇಶ ಕಾಲದಲ್ಲಿ ಅವ್ಯಕ್ತದಿಂದ ಅರ್ಥಾತ್ ಬ್ರಹ್ಮನ ಸೂಕ್ಷ್ಮ ಶರೀರದಿಂದ ಉತ್ಪನ್ನವಾಗುತ್ತವೆ ಮತ್ತು ಬ್ರಹ್ಮನ ರಾತ್ರಿಯ ಪ್ರವೇಶ ಕಾಲದಲ್ಲಿ ಆ ಅವ್ಯಕ್ತ ಹೆಸರಿನ ಬ್ರಹ್ಮನ ಸೂಕ್ಷ್ಮ ಶರೀರದಲ್ಲಿಯೇ ಲೀನವಾಗುತ್ತವೆ. ಹೇ ಪಾರ್ಥನೇ, ಅದೇ ಈ ಪ್ರಾಣಿ ಸಮುದಾಯವು ಉತ್ಪನ್ನವಾಗುತ್ತಾ ಪ್ರಕೃತಿಯ ವಶದಲ್ಲಿದ್ದು ರಾತ್ರಿಯ ಪ್ರವೇಶ ಕಾಲದಲ್ಲಿ ಲೀನವಾಗಿ ಹೋಗುತ್ತದೆ ಮತ್ತು ಹಗಲಿನ ಪ್ರವೇಶ ಕಾಲದಲ್ಲಿ ಮತ್ತೆ ಉತ್ಪನ್ನವಾಗುತ್ತದೆ. ಆದರೆ ಆ ಅವ್ಯಕ್ತಕ್ಕಿಂತಲೂ ಕೂಡ ಅತಿ ಶ್ರೇಷ್ಠವಾದ ಇನ್ನೊಂದು ಅರ್ಥಾತ್ ವಿಲಕ್ಷಣವಾದ ಯಾವ ಸನಾತನ ಅವ್ಯಕ್ತ ಭಾವವಾಗಿದೆಯೋ ಆ ಪರಮ ದಿವ್ಯ ಪುರುಷನು ಎಲ್ಲ ಭೂತಗಳು ನಷ್ಟವಾದರೂ ನಾಶವಾಗುವುದಿಲ್ಲ. ಯಾವ ಅವ್ಯಕ್ತವು ಅಕ್ಷರವೆಂಬ ಹೆಸರಿನಿಂದ ಹೇಳಲಾಗಿದೆಯೋ ಅದೇ ಅಕ್ಷರವೆಂಬ ಹೆಸರಿನ ಅವ್ಯಕ್ತ ಭಾವವನ್ನು ಪರಮಗತಿ ಎಂದು ಹೇಳುತ್ತಾರೆ. ಹಾಗೂ ಯಾವ ಸನಾತನವಾದ ಅವ್ಯಕ್ತ ಭಾವವನ್ನು ಪಡೆದ ಮನುಷ್ಯನು ಪುನರ್ಜನ್ಮ ಪಡೆಯುವುದಿಲ್ಲವೋ ಅದೇ ನನ್ನ ಪರಮಧಾಮವಾಗಿದೆ. ಹೇ ಪಾರ್ಥನೇ, ಯಾವ ಪರಮಾತ್ಮನ ಅಂತರ್ಗತವಾಗಿ ಎಲ್ಲ ಜೀವಿಗಳಿವೆಯೋ ಮತ್ತು ಯಾವ ಸಚ್ಚಿದಾನಂದಕನ ಪರಮಾತ್ಮನಿಂದ ಈ ಸಮಸ್ತ ಜಗತ್ತು ಪರಿಪೂರ್ಣವಾಗಿದೆಯೋ ಆ ಸನಾತನು ಅವ್ಯಕ್ತನೂ ಆದ ಪರಮ ಪುರುಷನಾದರೂ ಅನನ್ಯವಾದ ಭಕ್ತಿಯಿಂದಲೇ ಪ್ರಾಪ್ತನಾಗಲು ಯೋಗ್ಯನಾಗಿದ್ದಾನೆ. ಹೇ ಅರ್ಜುನನೇ, ಯಾವ ಕಾಲದಲ್ಲಿ ಶರೀರವನ್ನು ತ್ಯಾಗ ಮಾಡಿ ಹೊರಟು ಹೋದ ಯೋಗಿ ಜನರಾದರೂ ಹಿಂತಿರುಗಿ ಬಾರದಿರುವ ಗತಿಯನ್ನು ಮತ್ತು ಯಾವ ಕಾಲದಲ್ಲಿ ಹೊರಟು ಹೋದವರು ಹಿಂದಿರುಗಿ ಬರುವ ಗತಿಯನ್ನೇ ಪಡೆಯುತ್ತಾರೆಯೋ ಆ ಕಾಲವನ್ನು ಅರ್ಥಾತ್ 2 ಮಾರ್ಗಗಳನ್ನು ಹೇಳುವೆನು. ಯಾವ ಮಾರ್ಗದಲ್ಲಿ ಜ್ಯೋತಿರ್ಮಯ ಅಗ್ನಿ ಅಭಿಮಾನಿ ದೇವತೆಯಾಗಿದ್ದಾನೋ, ಹಗಲಿನ ಅಭಿಮಾನಿ ದೇವತೆಯಾಗಿದ್ದಾನೋ, ಶುಕ್ಲಪಕ್ಷದ ಅಭಿಮಾನಿ ದೇವತೆಯಿದ್ದಾನೋ ಮತ್ತು ಉತ್ತರಾಯಣದ 6 ತಿಂಗಳ ಅಭಿಮಾನಿ ದೇವತೆಯಾಗಿದ್ದಾನೋ, ಆ ಮಾರ್ಗದಲ್ಲಿ ಸತ್ತ ಬಳಿಕ ಹೋದ ಬ್ರಹ್ಮವೇತರಾದ ಯೋಗಿ ಜನರು ಮೇಲೆ ಹೇಳಿದ ದೇವತೆಗಳ ಮೂಲಕ ಕ್ರಮವಾಗಿ ಕರೆದುಕೊಂಡು ಹೋದವರಾಗಿ ಬ್ರಹ್ಮವನ್ನು ಪಡೆಯುತ್ತಾರೆ. ಯಾವ ಮಾರ್ಗದಲ್ಲಿ ಧೂಮಾಭಿಮಾನಿ ದೇವತೆಯಾಗಿದೆಯೋ, ರಾತ್ರಿಯ ಅಭಿಮಾನಿ ದೇವತೆಯಾಗಿದೆಯೋ ಹಾಗೂ ಕೃಷ್ಣ ಪಕ್ಷದ ಅಭಿಮಾನಿ ದೇವತೆಯಾಗಿದೆಯೋ, ದಕ್ಷಿಣಾಯನದ 6 ತಿಂಗಳ ಅಭಿಮಾನಿ ದೇವತೆಯಾಗಿದೆಯೋ, ಆ ಮಾರ್ಗದಲ್ಲಿ ಸತ್ತು ಪ್ರಯಾಣ ಬೆಳೆಸಿದ ಸಕಾಮ ಕರ್ಮ ಮಾಡಿದ ಯೋಗಿಯು ಮೇಲೆ ತಿಳಿಸಿದ ದೇವತೆಗಳ ಮೂಲಕ ಕ್ರಮವಾಗಿ ಕರೆದುಕೊಂಡು ಹೋದವರಾಗಿ ಚಂದ್ರನ ಜ್ಯೋತಿಯನ್ನು ಪಡೆದುಕೊಂಡು ಸ್ವರ್ಗದಲ್ಲಿ ತಮ್ಮ ಶುಭಕರ್ಮಗಳ ಫಲವನ್ನು ಭೋಗಿಸಿ ಹಿಂದಿರುಗುತ್ತಾರೆ. ಏಕೆಂದರೆ ಜಗತ್ತಿನ ಈ 2 ಪ್ರಕಾರದ ಶುಕ್ಲ ಮತ್ತು ಕೃಷ್ಣ ಅರ್ಥಾತ್ ದೇವಯಾನ ಮತ್ತು ಪಿತೃಯಾನ ಮಾರ್ಗಗಳು ಸನಾತನವಾದುವು ಎಂದು ತಿಳಿಯಲಾಗಿದೆ. ಇವುಗಳಲ್ಲಿ 1ರ ಮೂಲಕ ಪ್ರಯಾಣ ಬೆಳೆಸಿದವರು ಅರ್ಥಾತ್ ಅರ್ಚಿ ಮಾರ್ಗದಿಂದ ಹೋದವರು ಮರಳಿ ಬರಬೇಕಾಗಿರುವುದಿಲ್ಲವೋ ಅಂತಹ ಆ ಪರಮಗತಿಯನ್ನು ಪಡೆಯುತ್ತಾರೆ ಮತ್ತು 2ನೇ ಮಾರ್ಗದ ಮೂಲಕ ಹೊರಟು ಹೋದವರು ಅರ್ಥಾತ್ ಧೂಮ ಮಾರ್ಗದಿಂದ ಹೋದ ಸಕಾಮಕರ್ಮಿಯು ಮತ್ತೆ ಹಿಂದಿರುಗಿ ಬರುತ್ತಾನೆ ಅರ್ಥಾತ್ ಜನ್ಮ ಮೃತ್ಯುವನ್ನು ಪಡೆಯುತ್ತಾನೆ. ಹೇ ಪಾರ್ಥನೇ, ಈ ಪ್ರಕಾರದ 2 ಮಾರ್ಗಗಳನ್ನು ತತ್ವದಿಂದ ತಿಳಿದುಕೊಂಡ ಯಾವುದೇ ಯೋಗಿಯು ಮೋಹಿತನಾಗುವುದಿಲ್ಲ. ಈ ಕಾರಣದಿಂದ ಹೇ ಅರ್ಜುನನೇ, ಎಲ್ಲ ಕಾಲದಲ್ಲಿ ನೀನು ಸಮಬುದ್ಧಿ ರೂಪವಾದ ಯೋಗದಿಂದ ಯುಕ್ತನಾಗು ಅರ್ಥಾತ್ ನಿರಂತರ ನನ್ನ ಪ್ರಾಪ್ತಿಗಾಗಿ ಸಾಧನೆ ಮಾಡು. ಯೋಗಿ ಪುರುಷನು ಈ ರಹಸ್ಯವನ್ನು ತತ್ವದಿಂದ ತಿಳಿದುಕೊಂಡು
ವೇದಗಳ ಅಧ್ಯಯನ ಮತ್ತು ಯಜ್ಞ ತಪಸ್ಸು ಮತ್ತು ದಾನಾದಿಗಳನ್ನು ಮಾಡುವುದರಲ್ಲಿ ಯಾವ ಪುಣ್ಯಫಲಗಳನ್ನು ಹೇಳಿದೆಯೋ ಅದೆಲ್ಲವನ್ನು ನಿಸ್ಸಂದೇಹವಾಗಿ ದಾಟಿ ಹೋಗುತ್ತಾನೆ ಮತ್ತು ಸನಾತನವಾದ ಪರಮಪದವನ್ನು ಪಡೆಯುತ್ತಾನೆ.